ಇವತ್ತು ಹೊಸ ಭಜಕರು ಸೇರ್ಕೊಂಡಿದ್ದಾರೆ. ಅಂದ್ರೆ ಹಿಂದೆ ಯಾರ್ಯಾರು ಭಜನಾ ಕೌಂಟರ್ ಅಲ್ಲಿ ಬಂದು ಅಭ್ಯಾಸ ಮಾಡಿದವರೆಲ್ಲ ಇವತ್ತು ಬಂದಿದ್ದಾರೆ. ಅದರಲ್ಲಿ ಹೊಸಬರು ಇದ್ದಾರೆ, ಮಕ್ಕಳು ಇದ್ದಾರೆ, ಯುವಕರು ಇದ್ದಾರೆ. ಇವತ್ತು ಭಾನುವಾರ ಆದ್ದರಿಂದ ಎಲ್ಲರೂ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಬಹಳ ಸಂತೋಷದಿಂದ ಶುಭವನ್ನು ಹಾರೈಸಿ, ಈಗ ನಿಮ್ಮ ಪ್ರತಿನಿಧಿಯಾದಂತಹ ಶೆಟ್ಟಿ ಹೇಳಿದ ಹಾಗೆ ಈ ಮುಗೀತಲ್ಲ ಅನ್ನುವಂಥ ಒಂದು ಭಾವನೆ ಇದೆ. ನಮಗೆ ಯಾವಾಗಲೂ ಇದ್ದಿದ್ದೆ ಒಂದು ಕಾರ್ಯಕ್ರಮ ಯಾವುದು ಶುಭಾರಂಭ ಕೊಡುತ್ತೆ ಅದು ಶುಭಾಂತಿ ಆಗಲೇಬೇಕು. ಹಾಗಾಗಿ ಶುಭಾಂತಿ ಆಗಿದೆ. ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನೀವು ಭಾಗವಹಿಸಿದ್ದೀರಿ, ಸಂತೋಷಪಟ್ಟಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಕೊನೆಗೆ ನಮಗೆ ಕಂಡು ಬಂದದ್ದು ಏನು ಅಂತಂದರೆ, ಯಾವತ್ತೂ ಕೂಡ ನಮ್ಮ ಮನಸ್ಸು ಶುದ್ಧವಾಗಿರಬೇಕು. ತೀರ್ಥಕ್ಷೇತ್ರ ಧರ್ಮಸ್ಥಳವನ್ನು ತೀರ್ಥಕ್ಷೇತ್ರ ಅಂತ ಹೇಳ್ತಾರೆ, ಯಾಕಂದರೆ ನದಿ ಇದೆ ನೇತ್ರಾವತಿ. ಅಲ್ಲಿ ದೇಹವನ್ನು ಸ್ವಚ್ಛಗೊಳಿಸಿ ಇಲ್ಲಿ ಬಂದು ಸ್ವಾಮಿಯ ಸೇವೆಯನ್ನು ಮಾಡಿ ಅಂತರಂಗವನ್ನು ಶುದ್ಧಿಗೊಳಿಸಬೇಕು ಅಂತ. ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿಗೆ ಇದು ಒಳ್ಳೆಯ ಉದಾಹರಣೆ. ನಮ್ಮ ಅನೇಕ ಜನರು ಬಂದಾಗ ನೇತ್ರಾವತಿ ಹೋಗಿ ಸ್ನಾನ ಮಾಡ್ತಾರೆ, ಮಾಡಿ ಅವರು ಬರುವಾಗ ಅವ್ರ ಉದ್ದೇಶ ಒಂದೇ, ದೇಹದ ಮಲಿನತೆ ಹೋಗಬೇಕು ಅಂತ. ಕೆಲವು ಸಾರಿ ಅವರ ಮನೆಯಲ್ಲಿ ದೊಡ್ಡ ಗಂಟು ಹಿಡ್ಕೊಂಡು ಬರ್ತಾರೆ, ಯಾಕಂದ್ರೆ ಅವ್ರ ಊರಲ್ಲಿ ನೀರಿಲ್ಲ. ಹಾಗಾಗಿ ನೀರಿದ್ದ ನೇತ್ರಾವತಿಯಲ್ಲಿ ಬಟ್ಟೆ ಎಲ್ಲ ಒಗೆದು ಇಲ್ಲೇ ಒಣಗಿಸಿಕೊಂಡು ಹೋಗ್ತಾರೆ. ಮತ್ತೆ ಕ್ಷೇತ್ರಕ್ಕೆ ಬರುವಾಗ ನಡ್ಕೊಂಡು ಬರ್ತಾರೆ, ನಡ್ಕೊಂಡು ಬರುವಾಗ ನಾಮಸ್ಮರಣೆ ಮಾಡ್ತಾ ಬರ್ತಾರೆ, ದರ್ಶನ ಮಾಡಿ ಅಂತರಂಗ ಶುದ್ಧಿಯನ್ನು ಮಾಡಿಕೊಂಡು ಹೋಗ್ತಾರೆ. ಹಾಗಾಗಿ ಅಂತರಂಗ ಬಹಿರಂಗ ಶುದ್ಧಿ ಎರಡೂ ಕೂಡ ಆಗಬೇಕಾಗಿದ್ರೆ ಕ್ಷೇತ್ರಗಳಿಗೆ ಹೋಗಬೇಕು. ಇವತ್ತು ಒಬ್ಬ ವ್ಯಕ್ತಿ ಸಮುದ್ರದ ಬದಿಯಲ್ಲಿ ನಿಂತುಕೊಂಡು ಸ್ನಾನ ಮಾಡ್ತಾನೆ, ಸ್ನಾನ ಮಾಡಬೇಕಾದ್ರೆ ಅಲೆಯೆಲ್ಲ ನಿಲ್ಲಬೇಕು ಅಂತೇಳಿ ಅವನು ಯೋಚನೆ ಮಾಡ್ತಾನೆ ಅಂತ. ಅವನು ಹೇಳ್ತಾನೆ, ಸಮುದ್ರದ ಅಲೆಗಳೆಲ್ಲ ನಿಂತ ಮೇಲೆ ನನ್ನ ಸ್ನಾನ ಮಾಡ್ತಾನೆ ಅಂತ. ಒಬ್ಬ ಬಂದ ಯಾಕಪ್ಪ ಇಲ್ಲಿ ನಿಂತಿದ್ದೀನಿ ಅಂತ. ಎಲ್ಲ ಅಲೆಗಳಲ್ಲಿ ನಿಂತ ಮೇಲೆ ನಾನು ಸ್ನಾನ ಮಾಡಿದ್ದೇನೆ. ಹಾಗೆ ಅಲೆಗಳು ನಿಲ್ಲೋದೇ ಇಲ್ಲ, ಅವನು ಸ್ನಾನ ಮಾಡಲೇ ಇಲ್ಲ ಸಮುದ್ರದಲ್ಲಿ. ಹೀಗಾಗದೆ ಯಾಕಂದ್ರೆ ನಮ್ಮ ಕರ್ಮಗಳೆಲ್ಲ ಕ್ಷಯಿಸಬೇಕಾದ್ರೆ ಒಂದ ಮೇಲೆ ಒಂದು ಬರುತ್ತೆ ಕಷ್ಟಗಳು, ಅಥವಾ ಸಮಸ್ಯೆಗಳು, ಸಂಸಾರದ ಸಮಸ್ಯೆ, ವ್ಯವಹಾರದ ಸಮಸ್ಯೆ, ಇನ್ನೊಂದು ಆರೋಗ್ಯ ಸಮಸ್ಯೆ, ಈಗ ಒಂದೊಂದು ಬರ್ತಾ ಇರ್ತದೆ. ಹಾಗಾಗಿ ಯಾವುದೋ ಇದು ಆದ ಮೇಲೆ ನಾನು ಮಾಡ್ತೇನೆ ಅಂತಂದ್ರೆ ಅಂತ ಗಳಿಗೆ ಬರೋದಿಲ್ಲ. ಆದ್ರಿಂದ ಎಲ್ಲರೂ ಕೂಡ ತಾಪತ್ರಯಗಳನ್ನು ಮುಗಿಸಿಕೊಂಡೇ ನಾನು ಮತ್ತೆ ನೋಡಿಕೊಳ್ಳದೆ ಆಗೋದು. ಹಾಗಾಗಿ ನೀವೀಗ ಯುವಕರಲ್ಲಿ ಬಂದಿದ್ದೀರಿ, ಎಲ್ಲ 50 ವರ್ಷದೊಳಗಿನ ಯುವಕರಲ್ಲಿ ಬಂದಿದ್ದೀರಿ, ಭಜಕರಾಗಿ ಬಂದಿದ್ದೀರಿ, ಅಭ್ಯಾಸ ಮಾಡಿದ್ದೀರಿ. ನಿಮ್ಮ ಉದ್ದೇಶ ಏನು ಅಂತಂದ್ರೆ ಭಜನೆಯನ್ನು ಮಾಡಿ ನಮ್ಮ ಅಂತರಂಗ ಶುದ್ಧಿಯನ್ನು ಮಾಡಿಕೊಳ್ತೇವೆ ಅಂತ ಹೇಳಿ. ಮತ್ತೆ ಈ ಎಲ್ಲ ಕಷ್ಟಗಳು ಆದ ಮೇಲೆ ಈಗ ನಾವು ಹೇಳ್ತೇವೆ, ಮೊದಲು ಮಕ್ಕಳು ಬೆಳೀಲಿ, ಮಕ್ಕಳಾದ ಮೊಮ್ಮಕ್ಕಳೇ ಬೆಳೀತಾರೆ. ನಮ್ಮ ದೇಶದಲ್ಲಂತೂ ಜವಾಬ್ದಾರಿ ಮುಗಿಯೋದೆಲ್ಲ ಒಂದು ಅದರ ಮೇಲೆ ಒಂದು ಬರುತ್ತೆ. ಹಾಗಾಗಿ ನಾವು ಸೇವಿಸೋ ಆಹಾರಗಳು ಕೂಡ ಶುದ್ಧಿಯಾಗಿರಬೇಕು. ಈಗಾಗಲೇ ನಮ್ಮ ಶಾಸಕರು ಹೇಳಿದ್ದಾರೆ ಶುದ್ಧ ಆಹಾರವನ್ನು ಸ್ವೀಕರಿಸಿ ಅಂತೇಳಿ. ಚಿನ್ನದ ಅಂಗಡಿಯವನೊಬ್ಬ ಹೇಳ್ತಿದ್ದಂತೆ, ದೇವರ ನಾಮನ ಹೇಳ್ತಿದ್ದ ಅವನು, ಕೇಶವ ಕೇಶವ ಅಂತಾನೆ, ಗೋಪಾಲ ಗೋಪಾಲ ಅಂತ ಹೇಳ್ತಾನೆ, ದ್ರೌಪದಿ ಮೋಸ ಮಾಡಿಬಿಡ್ಬೋದು ಅಂತೇಳಿ ದೇವರ ನಾಮವನ್ನು ವ್ಯಾಪಾರಕ್ಕೆ ಬಳಸ್ತಿದ್ದ. ಹಾಗೆ ಅದು ಮಾಡಬಾರ್ದು. ಯಾವತ್ತೂ ಕೂಡ ಈ ನಮ್ಮ ನಾಮಸ್ಮರಣೆ ಮಾಡುವಂಥದ್ದು ನಮ್ಮ ಆತ್ಮೋನ್ನತಿಗಾಗಿ ಇರಬೇಕಾದ್ರೆ ಬೇರೆ ಯಾವುದಕ್ಕೆ ಇರ್ಬೋದು. ಒಬ್ಬ ಒಂದು ದೋಣಿಯಲ್ಲಿ ಕೂತು ದೋಣಿಯ ಜಲ್ಲವನ್ನು ಆಡಿಸ್ತಾ ಇದ್ದಂತೆ ರಾತ್ರಿ ಬೆಳಗಿನವರೆಗೆ. ಬೆಳಗಾಯಿತು, ಬೆಳಗಾಗಿ ನೋಡ್ತಾನೆ ಇನ್ನು ಕೂಡ ಅವರು ನಿಂತಲ್ಲೇ ಇದ್ದಾರೆ, ದೋಣಿ ಒಂದು ಚೂರು ಕೂಡ ಅಲ್ಲಾಡಲಿಲ್ಲ. ಇವನು ಹೇಳ್ತಾನೆ, ರಾತ್ರಿ ನಾನು ಇದು ಮಾಡಿದಲ್ಲ, ಸ್ವಲ್ಪ ಕುಡಿದಿದ್ದೇವ, ಅದಕ್ಕೆ ಕೈ ಮತ್ತೆ ಗೊತ್ತಾಯ್ತು ಅಂತ. ಅವನಿಗೆ ಹಗ್ಗ ಬಿಚ್ಚಿರಲಿಲ್ಲ, ಅವನು ದೋಣಿಯ ಹಗ್ಗ ಬಿಚ್ಚದೆ ಎಷ್ಟು ಅವನು ಜಲ್ಲ ನೀರು ಹಾಕಿದ್ರು ಕೂಡ ಅದು ಮುಂದೆ ಹೋಗೋದಿಲ್ಲ, ನಿಂತಲ್ಲೇ ನಿಲ್ತದೆ. ಹಾಗಾಗಿ ಅದು ಮುಂದೆ ಹೋಗಲೇ ಇಲ್ಲ, ಇವನು ಇದ್ದಲ್ಲೇ ಇದ್ದ. ಮತ್ತೆ ಇಲ್ಲಿ ಬಹಳ ಒಳ್ಳೆ ಮಾತನ್ನು ಹೇಳಿದರು, ನಾನೇಕೆ ಚಿಂತಿಸಲಿ, ನಾನು ಚಿಂತಿಸುತ್ತೆ ಆಗುವುದಾದ್ರೆ ಏನು, ನನ್ನ ಬಗ್ಗೆ ದೇವರೇ ಹರಿಯ ಚಿಂತನೆ ಮಾಡ್ತಾನೆ ಅಂತೆ, ನನಗೆ ಯಾವುದು ಚಿಂತೆ ಇಲ್ಲ ಅಂತ ಕಬೀರ ಕವನದಲ್ಲಿ ಒಂದು ಮಾತು ಬರುತ್ತೆ. ಅಂದರೆ ನಾನು ಚಿಂತೆ ಮಾಡಿ ನಾನು ಏನು ಮಾಡು ಅಂತ ನಿನಗೆ ಶರಣಾಗಿದ್ದೇನೆ, ಜವಾಬ್ದಾರಿ ನೀನು ನನ್ನ ಸಮಸ್ಯೆಗಳನ್ನು ಪರಿಹರಿಸ್ತೀನಿ ಅಂತ ನಾನು ನಂಬಿಕೊಂಡಿದ್ದೇನೆ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸಿಕೊಂಡ್ರೆ ಆವಾಗ ನಿಜವಾಗಿ ಭಗವಂತ ಆ ಜವಾಬ್ದಾರಿ ಹೋಗ್ತಾನೆ ಅಂತೇಳಿ. ನೀವೆಲ್ಲ ಬಹಳ ಒಳ್ಳೆ ರೀತಿಯಲ್ಲಿ ಇಲ್ಲಿ ಸಂಘಟನೆ ಮಾಡ್ತಿದ್ದೀರಿ, ಹಾಡುಗಳನ್ನು ಕಲ್ತಿದ್ದೀರಿ, ನಾನು ಬಂದು ದಿವಸ ನೋಡುತ್ತಿದ್ದೆ. ಈ ವರ್ಷ ನಮ್ಮ ಮಾನ್ಯ ಸ್ವಾಮಿಗಳಿಗೆ ಕೇಳ್ತಿದ್ದೆ, ಈ ವರ್ಷ ಹೇಗಿದ್ದಾರೆ ಸ್ವಾಮಿ ಅಂತ. ಅವ್ರು ಹೇಳಿ, ಈ ವರ್ಷ ಒಳ್ಳೆ ಬ್ಯಾಚ್ ಅಂತ ಅವ್ರು ಹೇಳ್ತಿದ್ರು, ಎಲ್ಲ ಒಳ್ಳೆ ಬ್ಯಾಚ್ ಅಂತ. ಪ್ರತಿ ವರ್ಷವೂ ಕೂಡ ಅದೇ ಸಮಸ್ಯೆ. ಈಗ ಮಹಿಳೆಯರು ಹೆಚ್ಚು ಚುರುಕಿದ್ದಾರೋ, ಪುರುಷರು ಹೆಚ್ಚು ಚುರುಕಿದ್ದಾರೋ ಅಂತ ನೋಡೋದು ಒಂದು ದೊಡ್ಡ ಕೌತುಕ. ನಾವು ಯಾವಾಗಲೂ ಎಣಿಸೋದು ಪುರುಷರು ಸ್ವಲ್ಪ ಹಿಂದೆ ಇದ್ದಾರೆ, ಮತ್ತೆ ನೋಡೋದು ಇನ್ನೊಂದು ಹಾಡಿನಲ್ಲಿ
ಪುರುಷರ ಮುಂದೆ ಇದ್ದಾರೆ, ಹೆಣ್ಮಕ್ಳು ಹಿಂದೆ ಇದ್ದಾರೆ. ಆ ಹೆಣ್ಮಕ್ಳು ಬಹಳ ಒಳ್ಳೆ ಹಾಡ್ತಾರೆ ಅಂತ ಹೇಳಿದ್ರೆ ಇನ್ನೊಂದು ಹಾಡಿನಲ್ಲಿ ಇವರು ಪುರುಷರಿಗಿಂತ ಅವರು ಹೆಚ್ಚು. ಹಾಗೆ ಎಲ್ಲರೂ ಕೂಡ ಅಭ್ಯಾಸ ಮಾಡಿದಿರಿ. ಇನ್ನು ಅಭ್ಯಾಸ ಮಾಡಿದ ಯಾಕೆ ಅಂತ, ನೀವು ನಿಮ್ಮ ನಿಮ್ಮ ಊರಿನಲ್ಲಿ ನಾಯಕತ್ವವನ್ನು ವಹಿಸ್ಕೊಳ್ಬೇಕು ಅಂತ, ನೀವು ಎದುರು ನಿಲ್ಬೇಕು ಅಂತ. ಈಗ ಪರಿಷತ್ತಿನವ್ರದ್ದು ಒಂದು ಉದ್ದೇಶ ಏನು ಭಜನಾ ಪರಿಷತ್ ಅಂತಂದ್ರೆ, ಊರಲ್ಲಿ ಗಣ್ಯರು ಇರಬೇಕು. ಗಣ್ಯರು ಅಂದ್ರೆ ಯಾರು? ಭಜನೆ ಮಾಡೋರೇ ಗಣ್ಯರಾಗಬೇಕು. ಯಾವ ಕಾರ್ಯಕ್ರಮವೇ ನಡೀಲಿ, ನಾವು ಯಾರನ್ನ ಕರೀಬೇಕು ಅಂತ, ಯಾರನ್ನ ಯಾಕೆ ಕರಿಬೇಕು? ಹೊರಗಿಂದ ಕರಿಬೇಕಾದ ಅಗತ್ಯ ಇಲ್ಲ. ಈಗ ಪೂಜ್ಯ ಸ್ವಾಮೀಜಿಯವರು ಬಹಳ ಚೆನ್ನಾಗಿ ಉದ್ಘಾಟನಾ ಭಾಷಣದಲ್ಲಿ ಬಸವಣ್ಣ ಜನರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅದೇ ರೀತಿಯಲ್ಲಿ ನೀವು ಕೂಡ ವಿಷಯಗಳನ್ನೆಲ್ಲ ಬರ್ಕೊಂಡು ನಿಮ್ಮ ನಿಮ್ಮ ಕಾರ್ಯಕ್ರಮಗಳಲ್ಲಿ ಸ್ವಲ್ಪ ಸಣ್ಣ ಸಂದೇಶವನ್ನು ಕೊಡಿ. ಭಾಷಣ ಮಾಡುವಾಗ ಒಳ್ಳೆ ರೀತಿಯಲ್ಲಿ ಭಾಷಣ ಮಾಡಿ, ಸಂದೇಶ ಕೊಡಿ. ನಿಮ್ಮ ಆದರ್ಶ ನೀವು ಎಲ್ಲಿ ಕೂಡ ತಪ್ಪಿ ಬಿಡಬಾರ್ದು. ನಿಮ್ಮ ಎಲ್ಲಿ ಕೂಡ ಕುಡುಕತನ ಅದು ಬೇರೆ ಅಭ್ಯಾಸಗಳಿರಬಾರ್ದು. ಹಾಗಾಗಿ ಯಾರಾದರೂ ನಿಮ್ಮ ಭಜನೆ ತರಬೇತಿಗೆ ಬಂದವರು, ಭಜನೆಗೆ ಬಂದವರು, ಇವ್ರ ಹಾಗೆ ಆಗಬೇಕು ಅಂತ ಯೋಚನೆ ಮಾಡ್ಬೇಕು, ಇವ್ರ ಹಾಗೆ ಇರಬಾರ್ದು ಅಂತ ಇರಬಾರ್ದು. ಅದರ ಮೇಲೆ ನಿಮ್ಮನ್ನು ನೋಡಿ ಅವರು ಕಲಿಬೇಕು, ನಿಮ್ಮನ್ನು ನೋಡಿ ಅವರು ಜೀವನ ಮಾಡಬೇಕು, ನಿಮ್ಮ ಆದರ್ಶವನ್ನು ಇಟ್ಕೊಳ್ಬೇಕು. ಹಾಗೆ ಆದರ್ಶ ಪುರುಷರಾಗಬೇಕಾದ್ರೆ, ಆದರ್ಶ ಮಹಿಳೆ ಆಗಬೇಕಾದ್ರೆ ಭಜನಾ ಕಮಂಡಲ 7 ದಿವಸ ನಿಮಗೆ ಸ್ಪರ್ಶ ಕೊಟ್ಟಿದ್ದು ಇದು ಮಾಡಬೇಕು. ಇದು ನಮ್ಮ ಇದಕ್ಕೆ ಯಾವುದು ಶಬರಿಮಲೆಗೆ ಹೋಗುವವರು ವ್ರತ ಮಾಡಿ ಹೋಗ್ತಾ ಇದ್ದೆ. ಶಬರಿಮಲೆಗೆ ಹೋಗುವ 48 ದಿವಸ ನಾನು ಮದ್ಯಪಾನ ಮುಟ್ಟುವುದಿಲ್ಲ ಅಂತ ಕೆಲವರು ಹೇಳ್ತಾರೆ. ಬರುವಾಗ ಅವರು 48 ದಿವಸದನ್ನು 1.5 ದಿವಸದಲ್ಲಿ ಕುಡಿದೇ ಮನೆಗೆ ಬರುವುದು ಅಂತೇಳಿ. ಹಾಗಾಗಬಾರ್ದು, ಇದು ಬಹಳ ತಪ್ಪು. 48 ದಿವಸ ವ್ರತ ಯಾಕೆ ತಗೊಂಡದ್ದು ಅಂದ್ರೆ ಅಭ್ಯಾಸ ಆಗ್ಲಿಕ್ಕೆ. ಮದ್ಯಪಾನ ಇಲ್ಲದೆ ನಾನು ಜೀವಿಸಬಲ್ಲೆ, ಮದ್ಯದ ಸಂಪರ್ಕ ಇಲ್ಲದೆ ನಾನು ಜೀವಿಸಬಲ್ಲೆ ಅಂತ ಒಂದು ಆತ್ಮವಿಶ್ವಾಸ ಮೂಡಿಸೋದಕ್ಕಾಗಿ ನೀವು ವ್ರತ ಮಾಡಿದ್ದೀರಿ. ವ್ರತ ಅಂದ್ರೆ ಅಷ್ಟೇ. ಆಮೇಲೆ ಬೇಕಾದ್ರೆ ಮತ್ತೆ ಆಮೇಲೆ 1.5 ದಿವಸದಲ್ಲಿ ಎಲ್ಲ ಕುಡಿದು ಬಿಡ್ಬಹುದು. ಇಡೀ ವ್ರತ ಮಾಡಿದ ವ್ರತವೇ ಹಾಳಾಯ್ತು. ಆ ಥರ ಆಗಬಾರ್ದು. ಎಲ್ಲರೂ ಕೂಡ ಬಹಳ ಚೆನ್ನಾಗಿ ಇದನ್ನು ಹೊತ್ತುಕೊಳ್ಬೇಕು. ಮತ್ತು ಶ್ರೀಮತಿ ಹೇಮಾವತಿ ಹೆಗಡೆ ಕೂಡ ಅದನ್ನು ಹೇಳ್ತಾರೆ. ಎಲ್ಲರೂ ಕೂಡ ಒಂದು ಪ್ರತಿಜ್ಞೆ ಮಾಡಿ ದುಷ್ಟಗಳನ್ನು ದೂರ ಮಾಡ್ತೇವೆ, ಮತ್ತು ಎಲ್ಲಿ ಕೂಡ ನಾವು ದುಷ್ಟಗಳನ್ನು ದಾಸರಾಗುವುದಿಲ್ಲ ಅಂತ ಹೇಳಿ, ನಿಮ್ಮ ನಿಮ್ಮ ಊರಲ್ಲಿ ನೀವೇ ಆದರ್ಶ ಪುರುಷರು, ನೀವೇ ಆದರ್ಶ ಮಹಿಳೆಯರಾಗಬೇಕು. ನಿಮ್ಮ ಕಾರ್ಯಕ್ರಮಗಳಲ್ಲಿ ನೀವೇ ಯೋಜಿಸಬೇಕು. ಮತ್ತು ಎಲ್ಲ ಕಡೆ ಭಜನಾ ಕಮ್ಮಟದ ಒಬ್ಬ ವ್ಯಕ್ತಿ ಇದ್ದರೆ ಅವನ ಊರಲ್ಲಿ ಯಾವುದು ಹಿಂಸೆ ನಡೆಯುವುದಿಲ್ಲ, ಯಾವುದೇ ಅನಾಚಾರ ನಡೆಯುವುದಿಲ್ಲ ಅನ್ನುವಂಥ ಮಾತು ನಮ್ಮ ಬಾಯಲ್ಲಿ ಬರಬೇಕು. ಹಾಗೆ ಬಂದರೆ ಮಾತ್ರ ನಮ್ಮ ಭಜನಾ ಕಮ್ಮಟದ ಯಶಸ್ಸಾಗುತ್ತೆ ಅಂತ ಹೇಳಿ. ಭಜನಾ ಕಮ್ಮಟದ ಅನೇಕ ಮಂದಿ ದುಡಿದಿದ್ದಾರೆ, ಹಾಡುಗಾರರಲ್ಲದೆ ಮಸುಬ್ರಹ್ಮಣ್ಯ, ರವಿ ವೀರು ಮುಂತಾದೆಲ್ಲ ಯೋಜನೆಯಲ್ಲಿ ಕಾರ್ಯಕ್ರಮದಲ್ಲಿ ರೂಪಿಸಿಕೊಂಡಿದ್ದಾರೆ. ಅವರೆಲ್ಲ ತಮ್ಮಂತ ತೊಡಗಿಸಿಕೊಂಡಿದ್ದಾರೆ. ಒಬ್ಬರೊಬ್ಬರ ಹೆಸರು ಹೇಳಿದ್ರು ಎಲ್ಲರ ಹೆಸರು ಹೇಳಬೇಕಾಗಿ, ಯಾರನ್ನು ಬಿಡುವುದಿಲ್ಲ ನಾನು. ಎಲ್ಲರೂ ಕೂಡ ಏಕ ಮನಸ್ಸಿನಿಂದ ಇಲ್ಲಿ ಕೆಲಸ ಮಾಡಿದ್ದೀರಿ, ತ್ಯಾಗ ಮಾಡಿದ್ದೀರಿ, ನಿಮ್ಮ ಸಮಯದಾನ ಮಾಡಿದ್ದೀರಿ, ನಿಮ್ಮ ಕರ್ಮದಾನ ಮಾಡಿದ್ದೀರಿ, ನಿಮ್ಮ ಸೇವೆಯನ್ನು ಇಲ್ಲಿ ಕೊಟ್ಟಿದ್ದೀರಿ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಶ್ರೀ ಮಂಜುನಾಥ ಸ್ವಾಮಿ ಆಶೀರ್ವಾದದಲ್ಲಿ ಅವರೆಲ್ಲ ಹಾರೈಸಿ ಒಳ್ಳೆ ಕವರೇಜ್ ನಮ್ಮ ಟಿವಿಯವರು ಕೊಟ್ಟಿದ್ದಾರೆ. ಎಲ್ಲ ಮನೆಯಲ್ಲಿ ಕೂತು ನೋಡುವಂತ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮನೆಯಲ್ಲಿ ಕೂತು ನೋಡಿದವರಿಗೆಲ್ಲ ಇಲ್ಲಿಂದ ನಾನು ಆಶೀರ್ವಾದ ಮಾಡ್ತೇನೆ, ಮತ್ತು ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಇನ್ನು ಮುಂದೆ ನಿಮ್ಮ ಊರಿನಲ್ಲಿ ಎಲ್ಲಿ ಕಾರ್ಯಕ್ರಮ ಆಗೋದಾದರೂ ಕೂಡ ಆ ಕಾರ್ಯಕ್ರಮದಲ್ಲಿ ನೀವು ಮುಂದೆ ನಿಂತು ಭಾಗವಹಿಸಿ ಹಾಡುಗಳ ಸುಂದರವಾಗಿ ಹಾಡಿ. ನಮ್ಮ ಪ್ರತಾಪ್ ವಿಶ್ವನಾಯಕರು ಬಹಳ ಒಳ್ಳೆ ಪದ್ಯಗಳು, ಒಳ್ಳೆ ಹಾಡನ್ನು ಹಾಡಿದ್ದಾರೆ, ಬಹಳ ಒಳ್ಳೆ ಸುಂದರವಾದ ಹಾಡನ್ನು ಹಾಡಿದ್ದಾರೆ. ಈಗ ನೋಡಿದರೆ ಅವರನ್ನೇ ಕರಿಬಹುದು ಅಂತ ಕಾಣಿಸ್ತದೆ, ಪ್ರೇರಕ ಶಕ್ತಿಯಾಗಿ. ಮುಂದಿನಿಂದಲ್ಲ ಅವ್ರನ್ನ ಕರೆಯೋಣ, ನೀವು ಒಪ್ಪಿದರೆ ಅವ್ರನ್ನ ಕರೆಯೋಣ. ಯಾಕೆಂದ್ರೆ ಅಂತಹ ಹಾಡುಗಾರರು ಸಿಕ್ಕುವುದು ಕಷ್ಟ. ಒಳ್ಳೆಯ ಭಕ್ತಿಯಿಂದ ಹಾಡಿದ್ದಾರೆ, ಮತ್ತು ಶ್ರದ್ಧೆಯಿಂದ ಹಾಡಿದ್ದಾರೆ, ಮತ್ತು ನಿರ್ಭೀತಿಯಿಂದ ಹಾಡಿದ್ದಾರೆ. ಇದು ನಿಮ್ಮ ಹಾಡಿನಲ್ಲಿ ಇದೆಯಲ್ಲ, ಹಾಡುವಾಗ ನಾಚಿಕೆ ಇರಬಾರ್ದು ಅಂತ. ಯಾವುದು ಭಜನೆ ಮಾಡುವಾಗ ನಾಚಿಕೆ ಸೋಮಾರಿದ್ರೆ ಯಾವ್ದು ಇರಬಾರ್ದು ಅನ್ನೋ ಮಾತಿದೆ. ಹಾಗೆ ಎಲ್ಲ ಮೈ ಮರೆತು ನಾವು ಮಾಡಿ ಅವ್ರು ಹಾಡಿದ್ದಾರೆ. ಅದೇ ರೀತಿ ನೀವೆಲ್ಲ ಮೈ ಮರೆತು ಹಾಡಿ, ನಿಮ್ಮ ನಿಮ್ಮ ಊರಲ್ಲಿ ಶಾಂತಿ ಸೌಹಾರ್ದ ನೆಮ್ಮದಿ ಇರುವಂತೆ ಮಾಡಿ. ಜಾತಿ ಮತ ಪಂಥಗಳ ಭೇದ ಹಿಂದೂ ಧರ್ಮದಲ್ಲಿ ಇಲ್ಲ ಅನ್ನುವಂಥ ಮಾತನ್ನ ನೀವು ಸತ್ಯ ಮಾಡಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಇಲ್ಲಿ ಕೆಲಸ ಮಾಡಿದಂಥ ಎಲ್ಲ ಪರಿಷತ್ತಿನ ಸದಸ್ಯರಿಗೂ, ನಮ್ಮ ಕ್ಷೇತ್ರದ ಕಾರ್ಯಕರ್ತರು ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಅವರೆಲ್ಲರೂ ಕೂಡ ಅಭಿನಂದಿಸಿ ಅವರ ಕಾರ್ಯದಿಂದಾಗಿ ನಮಗೆ ಕೀರ್ತಿ ಬಂದಿದೆ ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಹಾರೈಸಿದರೆ ಕಾರ್ಯಕ್ರಮ ಯಶಸ್ವಿಯಾಗಿರುತ್ತೆ. ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ U+ TV, ಇದು ಹೊಸತನದ ಸಂಕಲನ. STM
ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಚ್ಚಿದೆ. 200 ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ 100 ಹಾಸಿಗೆಗಳ ಜನರಲ್ ವಾರ್ಡ್, 38 ಸೆಮಿ ಸ್ಪೆಷಲ್ ವಾರ್ಡ್, 41 ಸ್ಪೆಷಲ್ ರೂಮ್ಸ್, 2 ಡಿಲಕ್ಸ್ ವಾರ್ಡ್, 9 ಹಾಸಿಗೆಗಳಿರುವ ಐಸಿಯು ಹಾಗೂ 10 ಡೇಕೇರ್ ಬೆಡ್ಗಳು ಲಭ್ಯವಿದೆ. ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.